ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನೆವಿಲ್ ಗೊಡಾರ್ಡ್ ಅವರ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಅವರ ಸ್ಟೂಡೆಂಟ್ನ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ ಈ ಸ್ಟೋರಿ ತುಂಬ ಚಿಕ್ಕದು ಬಟ್ ಅಷ್ಟೇ ಪವರ್ಫುಲ್ ಇದೆ ಆ್ಯಂಡ್ ಈ ಸ್ಟೋರಿಯಲ್ಲಿ ತುಂಬ ಪವರ್ಫುಲ್ ಮೆಸೇಜ್ ಇದೆ ಆ್ಯಂಡ್ ಯಾರಿಗೆಲ್ಲ ವಿಜುವಲೈಸೇಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ತಕ್ಷಣಕ್ಕೆ ಕನೆಕ್ಟ್ ಆಗಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋದಲ್ಲಿ ಒಂದು ಸೀಕ್ರೆಟ್ ಟಿಪ್ ಕೂಡ ಇದೆ ಅದನ್ನು ನೀವು ಫಾಲೋ ಮಾಡ್ಬೋದು ಯಾಕಂದರೆ ಈ ಟಿಪ್ನ ನೆವಿಲ್ ಕೂಡ ಅಷ್ಟೇ ಅವ್ರ ಕ್ಲಾಸಸ್ನ ಯಾರು ಫಸ್ಟ್ ಅಟೆಂಡ್ ಆಗ್ತಿರೋ ಅವರಿಗೆಲ್ಲ ಈ ಟಿಪ್ಪನ್ನ ಕೊಡ್ತಿದ್ರು ನೆವಿಲ್ ಸೊ ಆ ಟಿಪ್ ಫಾಲೋ ಮಾಡಿದರೆ ನೀವು ಈಸಿಯಾಗಿ ವಿಜುವಲೈಸೇಷನ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಡೇ ಬೈ ಡೇ ನಮ್ಮ ಫ್ರೆಂಡ್ಸ್ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಎನ್ಕರೇಜ್ಮೆಂಟ್ಗೆ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ನೀವಿಷ್ಟು ಪ್ರೀತಿಯಿಂದ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರ ಕಮೆಂಟ್ಸ್ ಇದ್ದೀರ ಸೊ ನಿಮ್ಮ ಕಮೆಂಟ್ಸ್ ನೋಡಿದಾಗ ನಂಗೆ ಅನಿಸಿದಿಷ್ಟೆ ನೀವೆಲ್ಲರೂ ಪ್ಯೂರ್ ಪಾಸಿಟಿವ್ ಎನರ್ಜಿ ಬಿಕಾಸ್ ನನ್ನಲ್ಲಿ ನೀವು ಪಾಸಿಟಿವಿಟಿ ನೋಡ್ತಿದ್ದೀರಾ ಡಿವೈನಿಟಿ ನೋಡ್ತಿದ್ದೀರಾ ಅಂದರೆ ನೀವು ಕೂಡ ಅಷ್ಟೇ ಪ್ಯೂರ್ ಪಾಸಿಟಿವ್ ಎನರ್ಜಿ ಬಿಕಾಸ್ ನಿಮ್ಮಲ್ಲಿ ಆ ಪಾಸಿಟಿವಿಟಿ ಇಲ್ಲ ನಿಮ್ಮಲ್ಲಿ ಏನಂತಾರೆ ಡಿವೈನಿಟಿ ಇಲ್ಲ ಅಂತ ಅಂದರೆ ನೀವು ನನ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ಲರೂ ಅಕ್ಕ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀರ ತಂಗಿ ಅಂತಿದ್ದೀರಾ ಆಮೇಲೆ ಮಗಳೇ ಅಂತ ಆಶೀರ್ವಾದ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರ ಪ್ರೀತಿಗೆ ತುಂಬ 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 ಥ್ಯಾಂಕ್ಸ್ ಐ ಆಮ್ ಗ್ರೇಟ್ಫುಲ್ ನನಗೆ ಈ ಅವಕಾಶ ಯೂನಿವರ್ಸ್ ಕೊಟ್ಟಿದ್ದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಥ್ಯಾಂಕ್ಸ್ ಸೋ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ದ್ಯಾಟ್ ನಿಮ್ಮ ಲೈಫ್ ಚೇಂಜ್ ಆಗುವಂತಹ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಹಾಗೆ ಇನ್ನೊಂದು ವಿಷಯ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರ ನಿಮ್ಮ ಕೆಲವೊಂದು ಕ್ವಶನ್ಸ್ಗೆ ನನ್ನ ಹಳೆಯ ವಿಡಿಯೋದಲ್ಲಿ ಆನ್ಸರ್ ಇದೆ ಸೊ ನೀವು ನನ್ನ ಹಳೆ ವೀಡಿಯೋನೂ ನೋಡಿ ಸ್ಟಾರ್ಟಿಂಗಿಂದ ನಾನು ಹಾಕ್ತಾ ಇದ್ನಲ್ಲ ಸೊ ಆ ವೀಡಿಯೋಸ್ನೂ ನೋಡಿ ಅದರಲ್ಲಿ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಇದೆ ಸೊ ಈಗ ನೆವೆಲ್ ಸ್ಟೋರಿ ಶಾರ್ಟ್ ಇದೆ ಇವತ್ತಿನ ಸ್ಟೋರಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕೆಲವೊಂದು ವಿಷಯಕ್ಕೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಸೊ ಅದಾದಮೇಲೆ ನೆವೆಲ್ ಸ್ಟೋರಿ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಕ್ಲಾರಿಫಿಕೇಶನ್ ಚಕ್ರ ಕ್ಲಾಸಸ್ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದೀರಾ ಚಕ್ರ ಕ್ಲಾಸಸ್ ತೊಗೊಳ್ಳಿ ಅಂತ ಖಂಡಿತ ನನಗಂತೂ ಸಿಕ್ಕಾಬಟೆ ಇಷ್ಟ ಚಕ್ರ ಕ್ಲಾಸಸ್ ಬಿಕಾಸ್ ಪರ್ಸ್ನಲಿ ಚಕ್ರ ನನ್ನ ಲೈಫ್ ಪವರ್ಫುಲಿ ಚೇಂಜ್ ಮಾಡಿದೆ ನನ್ನ ಲೈಫಲ್ಲಿ ಪಾಸಿಟಿವಿಟಿ ತುಂಬಿದ್ದೆ ಚಕ್ರ ಸೊ ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೊ ನಿಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಕಲೀಲಿಕ್ಕೆ ಆಸಕ್ತಿ ಇದೆ ಅನ್ನೋದನ್ನು ಕೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಖಂಡಿತ ಚಕ್ರ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ನಡೀತಾ ಇದೆ ಚಕ್ರ ಕ್ಲಾಸಸ್ ಕಂಡಕ್ಟ್ ಮಾಡೋ ಬಗ್ಗೆ ಬಟ್ ಏನಂತ ಅಂದರೆ ನನಗೆಲ್ಲೂ ಸ್ವಲ್ಪ ವ್ಯವಸ್ಥಿತವಾಗಿ ನೀಟಾಗಿ ಮಾಡಬೇಕು ಸೊ ದ್ಯಾಟ್ ನಾನು ನಿಮಗೆ ಹೇಳಬೇಕಾದ್ರೆ ನನಗೂ ಖುಷಿ ಇರಬೇಕು ಆ್ಯಂಡ್ ಅದನ್ನು ನೀವು ರಿಸೀವ್ ಮಾಡಿದಾಗ ನಿಮಗೂ ಅದು ಪವರ್ಫುಲಿ ಯೂಸ್ ಆಗಬೇಕು ದ್ಯಾಟ್ಸ್ ವೈ ನಾನು ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಪ್ಲೀಸ್ ಮೀ ನಾನು ಸ್ವಲ್ಪವೇ ಸ್ವಲ್ಪ ದಿನ ನಾನು ನಿಮಗೆ ಅನೌನ್ಸ್ ಮಾಡ್ತೀನಿ ಆವಾಗ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಚಕ್ರ ಕಲೀಲಿಕ್ಕೆ ಅವರು ಜಾಯಿನ್ ಆಗ್ಬೋದು ಹಾಗೆ ಇನ್ನೂ ಯಾರಿಗೆ ಚಕ್ರ ಗೊತ್ತಿಲ್ಲ ನಾನೊಂದು ಇಂಟ್ರೊಡಕ್ಟರಿ ವಿಡಿಯೋ ಹಾಕ್ತೀನಿ ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ನೀವು ಜಾಯಿನ್ ಆಗ್ಬೋದು ಅದು ಅನೌನ್ಸ್ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ನನಗೆ ಸೊ ಕೆಲಸಗಳು ನಡೀತಾ ಇದೆ ಸೊ ಚಕ್ರ ಬಗ್ಗೆ ಕ್ಲಾರಿಫಿಕೇಷನ್ ಆಯಿತು ಆ್ಯಂಡ್ ಇನ್ನೊಂದು ಹೆಲ್ತ್ ಬಗ್ಗೆ ಗೈಸ್ ಒಂದು ಕೈಂಡ್ ರಿಕ್ವೆಸ್ಟ್ ನಿಮ್ಮ ಹತ್ರ ಇದು ನಿಮ್ಮ ತಪ್ಪಲ್ಲ ನಾನು ನಿಮ್ಮ ತಪ್ಪು ಅಂತಲೂ ಹೇಳಲ್ಲ ಬಿಕಾಸ್ ನಿಮಗೆ ಗೊತ್ತಿಲ್ಲ ಬಟ್ ಆ್ಯಸ್ ಅ ಲೈಫ್ ಕೋಚ್ ನಿಮಗೆ ಅವೇರ್ ಮಾಡೋದು ನನ್ನ ಕರ್ತವ್ಯ ಸೊ ಏನಂತ ಅಂದರೆ ಈಗ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ ಅದ್ರ ಬಗ್ಗೆ ಆಗಿ ಬರಿಬೇಡಿ ಕಮೆಂಟ್ ಸೆಕ್ಷನ್ನಲ್ಲಿ ಸೊ ಹೀಗಿದೆ 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 ಅಂತ ಬರಿಬೇಡಿ ಬಿಕಾಸ್ ಕೋ ಕ್ರಿಯೇಷನ್ ಆಗುತ್ತೆ ಕೋ ಕ್ರಿಯೇಷನ್ ಅಂದರೆ ಏನು ಅಂದರೆ ಈಗ ನೀವು ಕಮೆಂಟ್ ಬರಿತೀರ ನಾನು ನೋಡ್ತೀನಿ ಆನ್ಸರ್ ಮಾಡ್ತೀನಿ ಬಿಡ್ತೀನಿ ಆಯಿತು ನಿಮಗೂ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಆಯಿತು ನೀವು ಬಿಡ್ತೀರಾ ಬಟ್ ಆ ವೀಡಿಯೋ ಯಾವಾಗೂ ಇರುತ್ತೆ ತಾನೆ ಪ್ರತಿ ಸಲ ಯಾರೇ ಆ ವೀಡಿಯೋ ಬಂದು ಕ್ಲಿಕ್ ಮಾಡಿದಾಗ ಕಮೆಂಟ್ಸ್ ನೋಡೇ ನೋಡ್ತಾರೆ ಕಮೆಂಟ್ಸ್ ನೋಡಿದಾಗ ಏನು ಮಾಡ್ತಾರೆ ಆ ನೀವೇನು ನಿಮ್ಮ ಹೆಲ್ತ್ ಬಗ್ಗೆ ಆಗಿ ಬರ್ದಿರ್ತೀರಲ್ಲ ಹೆಲ್ತ್ ಕನ್ಸರ್ನ್ ಬಗ್ಗೆ ಅದನ್ನು ನೋಡ್ತಾರೆ ಅದಕ್ಕೆ ಎನರ್ಜಿ ಕೊಡ್ತಾರೆ ಸೊ ಆ ಎನರ್ಜಿ ಯಾರಿಗೆ ಹೋಗುತ್ತೆ ಅದನ್ನು ಯಾರು ಬರೆದಿರ್ತಾರೆ ಅವ್ರಿಗೆ ಹೋಗುತ್ತೆ ಸೊ ಇನ್ನೂ ಆ ಪ್ರಾಬ್ಲಮ್ ಅಂತ ಐ ಡೋಂಟ್ ಸೇ ಪ್ರಾಬ್ಲಮ್ಸ್ ಕನ್ಸರ್ನ್ ಸೊ ಆ ಕನ್ಸರ್ನ್ ಏನಿರುತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ ಸೊ ಈಗ ನಾನು ತಕ್ಷಣ ಚೇಂಜ್ ಮಾಡಿದೆ ನೋಡಿ ಪ್ರಾಬ್ಲಮ್ ಇನ್ನ ಕನ್ಸರ್ನ್ ಅಂದ್ಬಿಟ್ಟೆ ಯಾಕೆ ಬಿಕಾಸ್ ಪ್ರತಿ ನೀವು ಆಡೋ ಪ್ರತಿಯೊಂದು ವರ್ಡ್ ಕೂಡ ಅಷ್ಟೇ ಪವರ್ಫುಲ್ ಅದಕ್ಕೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದೆ ಎನರ್ಜಿ ಇದೆ ದ್ಯಾಟ್ಸ್ ವೈ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಿ ಮಾತಾಡೋದಾಯಿತು ಬರೀಬೇಕಾದ್ರೆ ನೀವು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕಿನ್ನೂ ಜಾಸ್ತಿ ಪವರ್ ಇರುತ್ತೆ ಅದಕ್ಕೆ ನೀವು ಈಗ ಸ್ಕಿನ್ ಸರಿ ಮಾಡಬೇಕಾ ನಿಮಗೆ ಸ್ಕಿನ್ ಬಗ್ಗೆ ಬರೀಬೇಡಿ ಸ್ಕಿನ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ನನಗೆ ಐ ಕ್ಯಾನ್ ಸೆನ್ಸ್ ಓಕೆ ಈಗ ಹೆಲ್ತ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ನೀವು ಸೊ ನೀವೀಗ ಹೋ ಓ ಪೋನೋ ಪೋನೋ ಪ್ರೇಯರ್ ಏನಿದೆ ಅದನ್ನು ಎಂಟೈರ್ ಬಾಡಿಗೆ ಮಾಡಿ ಸಾರಿ ನನ್ನ ದೇಹ ಪ್ಲೀಸ್ ಫಾರ್ ಗಿವ್ ನನ್ನನ್ನ ನನ್ನ ಕ್ಷಮಸು ನನ್ನ ತಪ್ಪಾಯಿತು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ ಥ್ಯಾಂಕ್ ಯು ಸೊ ಹೀಗೆ ಹೇಳ್ಬೋದು ನೀವು ಎಂಟೈರ್ ಬಾಡಿಗೆ ಏನಾಗುತ್ತೆ ಯಾವುದೆಲ್ಲ ಕನ್ಸರ್ನ್ ಇದೆ ನಿಮ್ಮ ಹೆಲ್ತ್ ಕನ್ಸರ್ನ್ ಅದು ಹೀಲಾಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಎಂಟೈರ್ ಬಾಡಿ ಹೀಲಾದಾಗ ನೀವು ಆರೋಗ್ಯವಾಗಿದ್ದಾಗ ಖಾಲಿ ಬರಲಿಕ್ಕೆ ಹೆಂಗೆ ಸಾಧ್ಯ ಅಲ್ವಾ ಸೊ ಇದು ಹೆಲ್ತ್ ಬಗ್ಗೆ ಆಯಿತು ಪ್ಲೀಸ್ ಡಾಕ್ಯುಮೆಂಟ್ ಮಾಡಬೇಡಿ ನಿಮ್ಮ ರಿಲೇಷನ್ಶಿಪ್ ಕೂಡ ಅಷ್ಟೇ ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಎಲ್ಲ ಡೀಟೇಲ್ ಆಗಿ ಬರಿಬೇಡಿ ನಿಮಗೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮ ರಿಲೇಷನ್ಶಿಪ್ ಕನ್ಸರ್ನ್ ನಿಮ್ಮ ಲೈಫಿಂದ ಹೋಗಬೇಕು ತಾನೇ ಹೋಗಬೇಕಾ ಇರಬೇಕಾ ಹೋಗಬೇಕು ಅಂತ ಅಂದರೆ ಪ್ಲೀಸ್ ಅದ್ರದ್ದು ಡಾಕ್ಯುಮೆಂಟ್ ಮಾಡಬೇಡಿ ಹೆಂಗೆ ಬೆಟರ್ ರಿಲೇಶನ್ಶಿಪ್ಪನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ನೀವು ಕೇಳಬಹುದು ಈಗ ಮ್ಯಾರೇಜ್ ಬಗ್ಗೆ ಇದ್ದರೂ ಹೇಳ್ಬೋದು ಮ್ಯಾರೇಜ್ ಬಗ್ಗೆಯೂ ಅಷ್ಟೇ ಏನು ಆ ಕನ್ಸರ್ನ್ ಇದೆ ಅದು ಬರಿಬೇಡಿ ಹೆಂಗೆ ಒಳ್ಳೆಯ ಮ್ಯಾರೇಜ್ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನು ನೀವು ಬರಿಬೋದು ಕೇಳ್ಬೋದು ಸೊ ಡಿಟೇಲಾಗಿ ನಿಮ್ಮ ಪ್ರಾಬ್ಲಮ್ಸ್ ಯಾವುದು ಡಾಕ್ಯುಮೆಂಟ್ ಮಾಡಬೇಡಿ ಬಿಕಾಸ್ ಕೋ ಕ್ರಿಯೇಷನ್ ಆಗುತ್ತೆ ಎನರ್ಜಿ ಅದಕ್ಕೆ ಸಿಗುತ್ತೆ ಎನರ್ಜಿ ಸಿಕ್ಕಾಗ ಏನು ಆ ಕನ್ಸರ್ ದೊಡ್ಡದಾಗತ್ತೆ ಸೊ ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಂಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಬಗ್ಗೆ ಹೇಳಿದರೆ ಐ ಕ್ಯಾನ್ ಸೆನ್ಸ್ ಸೊ ನೀವು ಸ್ಕಿನ್ ಬಗ್ಗೆ ಮಾಡ್ಬೋದು ಹೋ ಅನ್ನೋ ಪ್ರೇಯರ್ ಫೇಸ್ ವಾಶ್ ಮಾಡಬೇಕಾದ್ರೆ ಮಾಡ್ಬೋದು ಸೊ ಎಂಟೈರ್ ಬಾಡಿಗೆ ನೀವು ಹೋಪ್ನ ಪೊ ಪ್ರೇಯರ್ ಮಾಡ್ಬೋದು ಸೊ ದ್ಯಾಟ್ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಇದಾಯಿತು ಈಗ ಫೈನಾನ್ಸ್ ಬಗ್ಗೆ ಫೈನಾನ್ಸ್ ಬಗ್ಗೆ ಮನಿ ಇಸ್ ಅ ಪಾಸಿಟಿವ್ ಎನರ್ಜಿ ಅದೊಂದು ಪ್ಯೂರ್ ಪಾಸಿಟಿವ್ ಎನರ್ಜಿ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಅದನ್ನು ಪ್ರೀತಿಸಬೇಕು ಆ್ಯಂಡ್ ಕೆಲವೊಂದು ಸಬ್ಕಾನ್ಷಿಯಸ್ ಬ್ಲಾಕೇಜಸ್ ಏನಿದೆ ಅದು ನಮ್ಮಲ್ಲಿ ಇದ್ದೇ ಇರುತ್ತೆ ಬಿಕಾಸ್ ನಾವು ಚಿಕ್ಕೋರಿಂದ ನಮ್ಗೆ ಯಾರೂ ಮನಿನ ಪ್ರೀತಿಸಬೇಕು ಅಂತ ಹೇಳಲಿಲ್ಲ ಸೊ ಆದ ಕಾರಣ ನಿಮ್ಗೊಂದು ಮನಿ ಎನರ್ಜಿಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ವೀಡಿಯೋ ಮಾಡ್ತೀನಿ ಮನಿ ಬಗ್ಗೆ ಅದಕ್ಕಿಂತ ಮೊದಲು ಈಗ ನಾನು ಮೊನ್ನೆ ಒಂದು ಶಾರ್ಟ್ಸ್ ಹಾಕಿದ್ದೆ ಅದರಲ್ಲಿ ಮನಿನ ಹೇಗೆ ಒಳ್ಳೆ ಎನರ್ಜಿ ಪ್ರೀತಿಯ ಎನರ್ಜಿ ಮನೆಗೆ ಕೊಡ್ಬೋದು ಅಂತ ಆ ಇನ್ಫರ್ಮೇಷನ್ ನಿಜವಾಗ್ಲೂ ಪವರ್ಫುಲ್ ಇದೆ ಅದು ನಾನು ಹೇಳ್ತೀನಿ ಕೂಡ ಅದಕ್ಕೆ ಅದನ್ನು ಹಾಕಿದ್ದು ಸೊ ನೀವು ಬರೀರಿ ಅದನ್ನು ಬರೆದು ಹೇಳಿ ನೀವು ಸೊ ಮನಿಗೆ ನೀವು ಒಳ್ಳೆ ಎನರ್ಜಿ ಕೊಟ್ಟಾಗ ಆ ಎನರ್ಜಿ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ನಂಗೆ ತುಂಬ ಬೇಕಾದವರು ತುಂಬ ತುಂಬ ಬೇಕಾದವರು ಸೊ ಅವರು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ್ಯಂಡ್ ಅವ್ರು ನನ್ನ ಒಂದು ವೀಡಿಯೋ ಮಿಸ್ ಆಗೋಲ್ಲ ಮಿಸ್ ಮಾಡಲ್ಲ ಆ್ಯಕ್ಚುಲಿ ಅವರು ಈಗಲೂ ನೋಡ್ತಾ ಇದ್ದಾರೆ ಅಂದ್ಕೊಳ್ತೀನಿ ಸೊ ಅವರಿಗೆ ಏನಾಗಿತ್ತು ಅಂದರೆ ಒಂದು ಮನೆ ಅಟ್ರ್ಯಾಕ್ಟ್ ಮಾಡಬೇಕಿತ್ತು ಕನ್ ಮನೆ ಕಟ್ಟಬೇಕಿತ್ತು ಅವರು ಬಾಡಿಗೆ ಮನೇಲಿ ಇದ್ರಲ್ಲ ಸೊ ಅದಕ್ಕೆ ಅವರು ಹೇಳಿದರು ನನ್ನ ಹತ್ರ ಸಂಜೆ ಹೀಗೆ ಪ್ರತಿ ಸಲ ಏನಾದರೂ ಮನೆ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಹೋದಾಗ ಸೈಟ್ ನೋಡ್ಲಿಕ್ಕೆ ಹೋದಾಗ ಎಲ್ಲ ಏನಾದರೂ ಒಂದು ಅಡೆತಡೆ ಬರುತ್ತೆ ಸೊ ಇಷ್ಟು ವರ್ಷ ಆದರೂ ನಾವು ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ಸೊ ಏನು ಮಾಡಬೇಕು ಅಂತ ಅಂದಾಗ ಅವ್ರು ಆ್ಯಕ್ಚುಲಿ ನನಗಿಂತ ತುಂಬ ದೊಡ್ಡವರು ಬಟ್ ಸ್ಟಿಲ್ ನಾ ಏನೇನು ಹೇಳಿದೆ ಅದನ್ನು ಚಿಕ್ಕ ಮಕ್ಕಳ ಥರ ಫಾಲೋ ಮಾಡಿದರು ಸೊ ನಾನು ಅವ್ರಿಗೆ ಹೇಳಿದೆ ಧ್ಯಾನ ಬಿಕಾಸ್ ನಾನು ಎಲ್ಲರಿಗೂ ಧ್ಯಾನ ಮಾಡಲಿಕ್ಕೆ ಮೆಡಿಟೇಷನ್ ಮಾಡಲಿಕ್ಕೆ ಹೇಳೇ ಹೇಳ್ತೀನಿ ಫಸ್ಟ್ ಹೇಳೋದೇ ನಾನು ಅದು ಮೆಡಿಟೇಷನ್ ಮಾಡಿ ಅಂತ ಹೇಳಿದೆ ಆಮೇಲೆ ಎಫಮೇಷನ್ ಕೇಳಿ ಅಂತ ಹೇಳಿದೆ ಅವರಿಗೆ ಕನ್ನಡದಲ್ಲಿ ಕಂಫರ್ಟೇಬಲ್ ಇದ್ದರು ಅವರು ಅದಕ್ಕೆ ನಮ್ಮದು ಚಾನಲ್ಲಿ ಬಾಬ್ ಪ್ರಾಕ್ಟರ್ ಎಫರ್ಮೇಷನ್ ಇತ್ತಲ್ವ ಸೊ ಅದನ್ನು ಕೇಳಿ ಅಂತ ಹೇಳಿದೆ ಆ್ಯಂಡ್ ಇನ್ನೊಂದು ಕಂಡೀಷನ್ ಹಾಕಿದೆ ಅವರು ನನಗೆ ಸಿಕ್ಕಾ ಕ್ಲೋಸ್ ಬಟ್ ಸ್ಟಿಲ್ ನಾನು ಅವ್ರ ಹತ್ರ ಹೇಳಿದೆ ಈಗ ಇಷ್ಟು ಮಾಡಿ ಅಂತ ಹೇಳಿದ್ದೀನಿ ನೀವು ಮತ್ತೆ ನಾನು ಕೇಳಬಾರ್ದು ಯಾವಾಗ ಕಂಪ್ಲೀಟ್ ಆಗುತ್ತೆ ಇನ್ನೂ ಯಾಕೆ ವಿಶ್ ಫುಲ್ಫಿಲ್ ಆಗಲಿಲ್ಲ ನಂದು ವರ್ಕ್ ಆಗುತ್ತಾ ಇಲ್ವಾ ಯೂನಿವರ್ಸ್ಗೆ ನಾನು ಹೇಳಿದ್ದು ಕೇಳುತ್ತೋ ಇಲ್ವಾ ಏನು ಕೇಳಬಾರ್ದು ನನ್ನ ಹತ್ರ ಅದು ನನಗೆ ಸಂಬಂಧ ಇಲ್ಲ ನೀವು ಹೀಗೆ ಮಾಡಿ ಅಂತ ಹೇಳೋದು ಅಷ್ಟೇ ನನ್ನ ಕೆಲಸ ನೀವು ಮಾಡಿ ನಿಮ್ಮ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ನಿಮ್ಮ ಕೆಲಸ ಅಂತೆ ಆ್ಯಕ್ಚುಲಿ ಅವರು ಫೇತ್ಫುಲಿ ಅದನ್ನು ಫಾಲೋ ಮಾಡಿದರು ಆ್ಯಂಡ್ ರೀಸೆಂಟ್ಲಿ ನನಗೆ ಅವರು ಹೇಳಿದರು ದಟ್ ಅವರು ಒಂದು ಒಳ್ಳೆಯ ಸೈಟ್ ತೊಗೊಂಡಿದ್ದಾರೆ ತುಂಬ ಒಳ್ಳೆಯ ಸೈಟ್ ತುಂಬ ರೀಸ್ನೇಬಲ್ ಬೆಲೆಗೆ ಅದು ಅವ್ರ ಸೈಟ್ ತೊಗೋಬೇಕಾದ್ರೆ ಅವ್ರ ಹತ್ರ ಮನಿ ಹೆಂಗಾದರೂ ಯಾವುದಾದ್ರು ರೀತಿಯಿಂದ ಅರೇಂಜ್ ತುಂಬ ಈಸಿಯಾಗಿ ಅರೇಂಜ್ ಆಗ್ತಾ ಹೋಯ್ತಂತೆ ಆ್ಯಂಡ್ ಈಗಲೂ ಹೇಳ್ತಾರೆ ಅವ್ರ ಪರ್ಸಲ್ಲಿ ಯಾವಾಗಲೂ ದುಡ್ಡಿರುತ್ತೆ ಅಂತ ಸೊ ನಿಮ್ಗೆ ಅನಿಸ್ಬೋದು ಹಾಗಾದರೆ ಎಫಮೇಷನ್ ಕೇಳಿಬಿಟ್ರೆ ಫುಲ್ ಎಲ್ಲ ಮನಿ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಆ ಕ್ರೆಡಿಟು ನನಗೂ ಅಲ್ಲ ಎಫಮೇಷನ್ಗೂ ಅಲ್ಲ ಆ ಕಂಪ್ಲೀಟ್ ಕ್ರೆಡಿಟ್ ಅವರಿಗೆ ಹೋಗುತ್ತೆ ಬಿಕಾಸ್ ಅವರು ಫೇತ್ಫುಲಿ ಅವ್ರು ನನಗಿಂತ ದೊಡ್ಡವರಾಗಿದ್ದರೂ ಕೂಡ ಏನು ಹೇಳಿದೆ ಅದನ್ನು ಫೇತ್ಫುಲಿ ಕೇಳಿದ್ದಾರೆ ಧ್ಯಾನ ಡೈಲಿ ಮೆಡಿಟೇಷನ್ ಮಾಡ್ತಿದ್ರು ಆಮೇಲೆ ಬಾಪ್ ಪ್ರಾಪ್ಟರ್ ಎಫಮೇಷನ್ ಏನಿದೆ ಅದನ್ನು ಕೇಳ್ತಿದ್ರು ಅವರು ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಕೆಲಸದಲ್ಲಿ ಅಡೆತಡೆ ಯಾವಾಗ ಬರುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವೇನಾದರೂ ನೆಗೆಟಿವ್ ಆಲೋಚನೆ ಇನ್ನೂ ಹಾಗೆ ಇದ್ದರೆ ಅದು ನಮ್ಗೆ ಗೊತ್ತಾಗಬೇಕು ಅಂತ ಇಲ್ಲ ಬಟ್ ಹಳೆಯ ಆಲೋಚನೆಗಳು ಮೆಮೊರೀಸ್ ಹಾಗೆ ಸ್ಟೋರ್ ಆಗಿದರೆ ಅಡೆತಡೆ ರೂಪದಲ್ಲಿ ಬರುತ್ತೆ ಸೊ ಈ ಎಫೇಷನ್ ಕೇಳೋದ್ರಿಂದ ಅಥವಾ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಆ ಅಡೆತಡೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಸೊ ಈಗ ರಾತ್ರಿ ಮಲಗಬೇಕಾದ್ರೆ ಈ ಎಫಮೇಷನ್ ಕೇಳೋದ್ರಿಂದ ಆ ಎಫಾಮೇಶನಲ್ಲಿ ದುಡ್ಡು ಬೀಳ್ತಾ ಇರೋ ಥರ ಫುಲ್ ಮನಿ ಫ್ಲೋ ಆಗ್ತಾ ಇರೋ ಥರ ಅಬಂಡೆನ್ಸ್ ಫೀಲ್ ಆಗೋ ಥರ ಪಿಕ್ಸ್ ಹಾಕಿದ್ದೀನಿ ನಾನು ವೀಡಿಯೋಸ್ ಹಾಕಿದ್ದೀನಿ ನೀವು ನೋಡಿಬೇಕಾದ್ರೆ ಹಾಗೆಲ್ಲ ನೋಡೋದ್ರಿಂದ ಏನಾಗುತ್ತೆ ಅಂತಂದರೆ ಈಗ ನಾವು ಸ್ಕ್ರೀನ್ಶಾಟ್ ತೊಗೊಳ್ತೀವಿ ಮೊಬೈಲಲ್ಲಿ ಸೇಮ್ ವೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಸ್ಕ್ರೀನ್ಶಾಟ್ ತೊಗೊಳುತ್ತೆ ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡುತ್ತೆ ಓಕೆ ಇವರಿಗೆ ಮನಿ ಈಗ ಅಗತ್ಯ ಇದೆ ಬೇಕು ಹೆಂಗಾದರೂ ಮಾಡಿ ನಿಮ್ಮ ಹತ್ರ ಮನೆ ತಂದು ಕೊಡುತ್ತೆ ಆ್ಯಂಡ್ ಅದ್ರ ಜೊತೆ ನೀವು ಧ್ಯಾನ ಮಾಡಬೇಕು ಆ್ಯಂಡ್ ಅವು ಒಂದು ಸಲಾನೂ ಡೆಸ್ಪರೇಟ್ ಆಗಲಿಲ್ಲ ಬರುತ್ತೋ ಇಲ್ವೋ ಇದು ವರ್ಕ್ ಆಗುತ್ತೋ ಇಲ್ಲವೋ ಎಷ್ಟು ಬೇಗ ವರ್ಕ್ ಆಗುತ್ತೆ ಅವ್ರು ಮೀಟ್ ಆದಾಗ್ಲೂ ನನ್ನ ಹತ್ರ ಕ್ವೆಶನ್ ಮಾಡ್ತಾ ಇರಲಿಲ್ಲ ಸೊ ಒಂದು ಸರೆಂಡರ್ ಒಂದು ಫೇತಿಂದ ಖುಷಿಯಿಂದ ಇದೆಲ್ಲ ಮಾಡ್ತಿದ್ರು ಆ್ಯಂಡ್ ಇಟ್ ವರ್ಕ್ಡ್ ಫಾರ್ ಹರ್ ಇನ್ಫ್ಯಾಕ್ಟ್ ತುಂಬ ಕ್ವಿಕ್ಕಾಗಿ ವರ್ಕ್ ಆಗಿದೆ ಅವರಿಗೆ ಆ್ಯಂಡ್ ಶಿ ಇಸ್ ವೆರಿ ಹ್ಯಾಪಿ ಸೈಟ್ ತಗೊಂಡಿದ್ದಾರೆ ಆ್ಯಂಡ್ ಮನಿ ಕೂಡ ಅವ್ರ ಲೈಫೆಲ್ಲ ಬಂಡ್ ಆಗಿ ಫ್ಲೋ ಆಗ್ತಾ ಇದೆ ಬಟ್ ಸ್ಟಿಲ್ ಅವ್ರು ಇನ್ನೂ ಆಫಮೇಶನ್ ಕೇಳ್ತಾರೆ ಬಿಕಾಸ್ ಶೀ ಈಸ್ ಎಡಿಕ್ಟೆಡ್ ನಾವು ಆ ಪಾಸಿಟಿವಿಟಿಗೆ ಎಡಿಕ್ಟ್ ಆಗಿದ್ದಾರೆ ಸೊ ನಾನು ಹೇಳೋದು ಅಂತ ಅಂದರೆ ನೀವು ಯಾರೆಲ್ಲ ಇಂಗ್ಲೀಷಲ್ಲಿ ಕಂಫರ್ಟೇಬಲ್ ಇದ್ದೀರಾ ಮನಿ ಅಫಮೇಷನ್ ಇದೆ ಬಾಬ್ ಪ್ರಾಕ್ಟರ್ದು ಮನಿ ಅಫಮೇಶನ್ ಇದೆ ಕೇಳಿ ರಾತ್ರಿ ಮಲಗಬೇಕಾದ್ರೆ ಕೇಳಿ ಈಗ ಇಂಗ್ಲೀಷಲ್ಲಿ ಯಾರಿಗೆ ಕಂಫರ್ಟೇಬಲ್ ಇಲ್ಲ ಅವರು ಕನ್ನಡದಲ್ಲಿ ನಮ್ಮ ಚಾನಲಲ್ಲೇ ಇದೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗೇತೀನಿ ಸೊ ನೋಡಿ ಕೇಳಿ ಅದನ್ನು ಸೊ ಇಟ್ ವರ್ಕ್ಸ್ ಅವರಿಗೆ ವರ್ಕ್ ಆಗಿದೆ ಅಂತ ಅಂದರೆ ನಿಮಗೂ ವರ್ಕ್ ಆಗೇ ಆಗುತ್ತೆ ಟ್ರೈಟ್ ಆ್ಯಂಡ್ ಮೆಡಿಟೇಷನ್ ಕೂಡ ಮಾಡಬೇಕು ಜೊತೆಗೆ ಇವರು ಮೆಡಿಟೇಷನ್ ಕೂಡ ಮಾಡಿದರು ಸೊ ಇದು ಫೈನಾನ್ಸ್ ಬಗ್ಗೆ ಆಯಿತು ಆ್ಯಂಡ್ ಪರ್ಸ್ನಲ್ ಸೆಷನ್ ಬಗ್ಗೆ ನೀವು ಕೇಳ್ತಾ ಇದ್ರಿ ಸೊ ಗೈಸ್ ಈಗ ಸದ್ಯಕ್ಕೆ ಪರ್ಸ್ನಲ್ ಸೆಷನ್ ತೊಗೊಳ್ತಾ ಇಲ್ಲ ನಾನು ಫಸ್ಟ್ ನನ್ನ ಫೋಕಸ್ ಇರೋದು ನಿಮಗೆ ಒಳ್ಳೊಳ್ಳೆ ವೀಡಿಯೋ ಮಾಡೋದ್ರ ಜೊತೆಗೆ ನನ್ನ ಪ್ರೀತಿಯ ಚಕ್ರ ಕ್ಲಾಸಸ್ ಬಗ್ಗೆ ಸೊ ಅದೆರಡ್ರ ಬಗ್ಗೆ ಈಗ ಸದ್ಯಕ್ಕೆ ಫೋಕಸ್ ಇದೆ ನಂದು ನೆಕ್ಸ್ಟ್ ನೋಡೋಣ ಬಟ್ ಡೋಂಟ್ ವರಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅಂದರೆ ನೀವು ಖುಷಿಯಾಗಿರಬೇಕು ಸೊ ಏನು ಮಾಡಿ ಅಂತ ಅಂದರೆ ಇದಕ್ಕೂ ಒಂದು ಸ್ಟೋರಿ ಇದೆ ಸೊ ಟ್ವೆಂಟಿ ಡೇಸಿಂದ ಕಂಟಿನ್ಯೂಸ್ ಆಗಿ ನನಗೆ ಓ ಓಪೋ ಅನ್ನೋ ಪ್ರೇಯರ್ನ ಮಾಡಬೇಕು ಅಂತ ಹೇಳಿ ಮೆಡಿಟೇಷನ್ನಲ್ಲಿ ತುಂಬ ಜಾಸ್ತಿ ಫೀಲ್ ಬರ್ತಾಯಿತ್ತು ಅನಿಸ್ತಾ ಇತ್ತು ನನಗೆ ಓಪನ್ ಓಪನೋ ಪ್ರೇಯರ್ ಬಗ್ಗೆ ವೀಡಿಯೋ ಮಾಡಬೇಕು ವೀಡಿಯೋ ಮಾಡಬೇಕು ಅಂತ ಬಟ್ ನಾನು ಬೇರೆ ಯಾವುದೋ ಟಾಪಿಕ್ ಮೇಲೆ ವೀಡಿಯೋ ಇದ್ದೆ ಅದಕ್ಕೆ ನಾನು ಅಷ್ಟು ತಲೆ ಕೆಟ್ಟಿಸ್ಕೊಳ್ಳಿಲ್ಲ ಬಟ್ ಎಷ್ಟು ಸ್ಟ್ರಾಂಗಾಗಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ನಾನು ಆ ವೀಡಿಯೋ ಅರ್ಧದಲ್ಲೇ ಬಿಟ್ಟು ಹೋ ಓಪು ಅನ್ನೋನೋ ಪ್ರೇಯರ್ ಮಾಡಿದೆ ಈಗಲೂ ನೋಡಿ ನಾನು ಸೆಲ್ಫ್ ಲವ್ ಜೊತೆ ಕ್ಲಬ್ ಮಾಡಿರೋ ಸ್ಟೋರಿ ಹೋಪ್ ನೊಂಪುನು ಎಂಟೈರ್ ಸ್ಟೋರಿ ಹೇಳಿರೋ ಅಂತಹ ವಿಡಿಯೋ ತುಂಬ ಒಳ್ಳೆಯ ರೆಸ್ಪಾನ್ಸ್ ತುಂಬ ಜಾಸ್ತಿ ಏನಂತಾರೆ ಪ್ರೀತಿಯನ್ನು ಅದು ಸಂಪಾದಿಸಿದೆ ತುಂಬ ಜನರಿಗೆ ಇಷ್ಟ ಆಗಿದೆ ಅದು ಆ ನಂಗೆ ಗೊತ್ತಿಲ್ಲ ಯೂನಿವರ್ಸ್ ಆ ವೀಡಿಯೋ ತ್ರೂ ಯಾರಿಗೆ ಹೀಲ್ ಮಾಡಬೇಕು ಅಂತ ಅಂದ್ಕೊಂಡಿತ್ತೋ ಅಥವಾ ಯಾರಿಗೆ ಈ ಮೆಸೇಜನ್ನ ತಲುಪಿಸ್ಬೇಕು ಅಂತ ಅಂದ್ಕೊಂಡಿತ್ತೋ ನಂಗೆ ಗೊತ್ತಿಲ್ಲ ನನ್ನನ್ನು ಒಂದು ಮಾಧ್ಯಮವಾಗಿ ಬಳಸ್ಕೊಂಡು ನಿಮಗೆ ರೀಚ್ ಆಗಿದೆ ಅದು ಆ್ಯಂಡ್ ನಿಮಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಈಗ ನೀವು ಅದನ್ನು ತುಂಬ ಇಷ್ಟಪಟ್ಟಿದ್ದೀರ ಸೊ ಈ ಅದು ನನ್ನ ಗೈಡೆನ್ಸ್ ಆಯಿತು ಈಗ ನಿಮ್ಮ ಲೈಫಲ್ಲಿ ಕೆಲವೊಂದು ಪರ್ಸ್ನಲ್ ವಿಷಯ ಇರುತ್ತೆ ಬೇರೆಯವ್ರ ಹತ್ರ ಶೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಪರ್ಸ್ನಲ್ ವಿಷಯ ಇರುತ್ತೆ ಸೊ ಅದನ್ನು ನೀವು ನಿಮ್ಮ ಯೂನಿವರ್ಸ್ ಜೊತೆ ಶೇರ್ ಮಾಡ್ಬೋದು ಮೆಡಿಟೇಷನ್ಗೆ ಕೂರೋಗಿಂತ ಮುಂಚೆ ಕೇಳ್ಬೋದು ನೀವು ಯೂನಿವರ್ಸ್ ಹತ್ರ ಯಾಕೆ ಈ ಕನ್ಸರ್ನ್ ಇದೆ ಹೆಂಗೆ ಇದರಿಂದ ಹೊರಗಡೆ ಬರೋದು ಪರಿಹಾರ ಕೊಡು ಅಂತ ಹೇಳಿ ನೀವು ಮೆಡಿಟೇಷನ್ ಮಾಡಿ ಒಂದೆಲ್ಲ ಒಂದು ರೀತಿಯಿಂದ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಸೊ ಈಗ ನನಗೂ ಗೊತ್ತಿರಲಿಲ್ಲ ಹೋ ಓಪನ್ ಅಪ್ ನೀವು ಇಷ್ಟು ಇಷ್ಟಪಡ್ತೀರಾ ಅಂತ ಐ ಥಾಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಮೋಸ್ಟ್ಲಿ ಗೊತ್ತಿರ್ಬೋದು ನಾನು ಅಷ್ಟು ತಲೆನೂ ಕೆಡಿಸ್ಕೊಂಡಿರಲಿಲ್ಲ ಬಟ್ ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೆ ಹೋ ಓಪನ್ ಅಪ್ಪ ಅನ್ನೋ ವಿಡಿಯೋಸ್ ಸೊ ನೀವು ಹಾಗೆ ನೀವು ಈಗ ಮೆಡಿಟೇಷನ್ ಇದ್ದಾಗ ನಿಮ್ಮ ಎಂಥದೇ ಕ್ವೆಶನ್ ಇರಲಿ ಎಂಥದೇ ಸಮಸ್ಯೆ ಇರಲಿ ಯೂನಿವರ್ಸ್ ನಿಮ್ಗೆ ಆನ್ಸರ್ ಮಾಡೇ ಮಾಡುತ್ತೆ ಆ್ಯಂಡ್ ಪರ್ಫೆಕ್ಟ್ ಪರಿಹಾರ ನಿಮಗೆ ಕೊಟ್ಟೆ ಕೊಡುತ್ತೆ ಈಗ ನಾವು ಲೈಫ್ ಕೋಚ್ಗಳ ಕೆಲಸ ಏನು ಅಂತ ಅಂದರೆ ನೀವು ಡಿವೈನ್ ಎನರ್ಜಿ ನಿಮ್ಮಲ್ಲೂ ಒಂದು ಪಾಸಿಟಿವ್ ಎನರ್ಜಿ ಇದೆ ಆ ಒಂದು ದಾರಿಯಲ್ಲಿ ನಡ್ಕೊಂಡು ಹೋದಾಗ ನಿಮಗೆ ನಿಮ್ಮ ಯೂನಿವರ್ಸ್ ಸಿಗುತ್ತೆ ಅಂತ ಹೇಳೋದು ಆ ದಾರಿ ಯಾವುದು ಅಂತ ತೋರಿಸೋದಷ್ಟೇ ನಮ್ಮ ಕೆಲಸ ಅದರಲ್ಲಿ ನಡ್ಕೊಂಡು ಹೋಗೋದು ನಿಮ್ಮ ಕೆಲಸ ಆ್ಯಂಡ್ ನಿಮ್ಮ ನೀವೇನು ಅಚೀವ್ ಮಾಡ್ತಿರಲ್ಲ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರ್ಬೋದು ಮ್ಯಾನಿಫೆಸ್ಟ್ ಏನು ಅಚೀವ್ ಮಾಡ್ತಿರಲ್ಲ ಆ್ಯಂಡ್ ಆ ಕ್ರೆಡಿಟ್ ನಮಗಲ್ಲ ಅದು ನಮ್ಮ ಸಂಬಂಧನೇ ಇಲ್ಲ ಆ ಕಂಪ್ಲೀಟ್ ಕ್ರೆಡಿಟ್ ನಿಮಗೆ ಸೇರುತ್ತೆ ಬಿಕಾಸ್ ನೀವು ತಾನೇ ಆ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ದು ನಾವು ಜಸ್ಟ್ ದಾರಿ ತೋರಿಸಿದಷ್ಟೇ ನಮ್ಮ ಕೆಲಸ ಯೂನಿವರ್ಸ್ ನಮ್ಮನ್ನು ಒಂದು ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡೋ ಮಾಧ್ಯಮವನ್ನಾಗಿ ಅಷ್ಟೇ ಬಳಸ್ಕೊಂಡಿರುತ್ತೆ ಬಟ್ ಆ ದಾರಿಯಲ್ಲಿ ನಡ್ಕೊಂಡು ಯಾರು ನೀವು ಸೊ ಏನು ಮ್ಯಾನಿಫೆಸ್ಟ್ ಮಾಡಿರ್ತೀರ ಆದರೆ ಸಂಪೂರ್ಣ ಕ್ರೆಡಿಟ್ ಕೂಡ ನಿಮಗೆ ಸೇರುತ್ತೆ ಅದು ಸೊ ನಮ್ಮ ಕೆಲಸ ಅಷ್ಟೇ ದಾರಿ ತೋರಿಸೋದು ಸೇಮ್ ವೇ ಯಾರೆಲ್ಲ ಪರ್ಸ್ನಲ್ ಸೆಷನ್ಗೆ ರಿಕ್ವೆಸ್ಟ್ ಮಾಡಿದಿರೋ ಸ್ಟಾರ್ಟ್ ಮೆಡಿಟೇಟಿಂಗ್ ಎಂಥದ್ದೇ ಕಾಂಪ್ಲೆಕ್ಸ್ ವಿಷಯಗಳಿರಲಿ ತುಂಬ ಈಸಿಯಾಗಿ ಸಾಲ್ವ್ ಆಗುತ್ತೆ ತುಂಬ ಅಂದರೆ ತುಂಬ ಈಸಿಯಾಗಿ ಸಾಲ್ವ್ ಆಗುತ್ತೆ ಒಪ್ಕೊಳ್ತೀನಿ ಸ್ಟಾರ್ಟ್ ಮೆಡಿಟೇಷನ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಕಷ್ಟ ಅನಿಸುತ್ತೆ ಚಾಲೆಂಜಿಂಗ್ ಅನಿಸುತ್ತೆ ತುಂಬ ಏನೇನೋ ಥಾಟ್ಸ್ ಬರುತ್ತೆ ಇನ್ಫ್ಯಾಕ್ಟ್ ನಾನು ಸ್ಟಾರ್ಟಿಂಗ್ ಮೊದಲು ನಾನು ಮೆಡಿಟೇಷನ್ಗೆ ಕೂತಾಗ್ಲು ಒಂದು ನಿಮಿಷನೂ ನಾನು ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಬಟ್ ಕಂಟಿನ್ಯೂ ಮಾಡಿದಾಗ ಈಗ ನಾನು ಊಟ ತಿಂಡಿಯಾದರೂ ಬಿಡ್ತೀನಿ ಬಟ್ ಫಸ್ಟ್ ನನಗೆ ಮೆಡಿಟೇಷನ್ ಮಾಡಬೇಕು ಸೊ ಅಷ್ಟು ಅಡಿಕ್ಷನ್ ನನಗೆ ಮೆಡಿಟೇಷನ್ ಮೇಲಿದೆ ಬಿಕಾಸ್ ಅದರ ಪವರ್ ಏನು ಅನ್ನೋದು ನಮ್ಗೆ ಗೊತ್ತಾಗಿದೆ ಸೇಮ್ ವೇ ಈಗ ನೀವು ನನ್ನ ಹತ್ರ ಸಲಹೆ ಕೇಳ್ಬೋದು ಬಟ್ ನನ್ನ ಸಲಹೆಗಿಂತ ನಿಮ್ಮ ಇನ್ನರ್ ಬೀಯಿಂಗ್ಗೆ ನೀವು ಯಾರು ಅಂತ ಗೊತ್ತು ನಿಮ್ಮಲ್ಲಿರೋ ಅಂತರಾತ್ಮಕ್ಕೆ ನೀವು ಯಾರು ಅಂತ ಗೊತ್ತು ನೀವು ಚಿಕ್ಕೋರಿಂದ ನಿಮ್ಮ ಏನು ಅನುಭವಿಸಿದ್ದೀರಾ ನಿಮ್ಮ ಲೈಫಲ್ಲಿ ಏನೇನಾಗಿದೆ ಅದು ನನಗೆ ಗೊತ್ತಿಲ್ಲ ನಿಮ್ಮ ಇನ್ನರ್ ಬೀಯಿಂಗ್ಗೆ ಗೊತ್ತು ದ್ಯಾಟ್ಸ್ ವಾಯ್ ನೀವೇನು ಮಾಡಿ ಅಂದರೆ ಮೆಡಿಟೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಫೈವ್ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಎಡಿಕ್ಷನ್ ಹೆಂಗಾಗುತ್ತೆ ಅಂದರೆ ಅರ್ಧ ಗಂಟೆ ಒಂದು ಗಂಟೆವರೆಗೂ ಹೋಗುತ್ತೆ ಸೊ ಇನ್ನೊಂದು ಮೆಡಿಟೇಷನ್ ಮಾಡಬೇಕಾದ್ರೆ ಹೀಗೆ ಕ್ರಾಸ್ ಲೆಗ್ಡಾಗಿ ಕುತ್ಕೊಳ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಕಂಫರ್ಟ್ ಬಟ್ ಮಲಗಬಾರ್ದು ಅಷ್ಟೇ ಚೇರ್ ಮೇಲೆ ಕೂತು ಕೂಡ ಆರಾಮಾಗಿ ಮೆಡಿಟೇಷನ್ ಮಾಡ್ಬೋದು ಒಂದು ವೀಡಿಯೋ ಇದೆ ನಾನು ಲಿಂಕಲ್ಲಿ ಹಾಕಿರ್ತೀನಿ ಖಂಡಿತ ನೋಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ನಾನು ಹೇಗೆ ಧ್ಯಾನ ಮಾಡಬೇಕು ಅಂತಲೂ ಹೇಳಿದ್ದೀನಿ ನನ್ನ ಹಳೆ ವೀಡಿಯೋದಲ್ಲಿ ನಾನು ಅದರ ಲಿಂಕ್ ಕೂಡ ಹಾಕಿರ್ತೀನಿ ದಯವಿಟ್ಟು ನೋಡಿ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಗೈಸ್ ಒನ್ಸ್ ನೀವು ಮೆಡಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಅಂದರೆ ನಿಮ್ಮ ಲೈಫ್ ಚೇಂಜ್ ಆಗಲೇಬೇಕು ಕ್ಯಾನ್ಸರ್ ಅಂತ ರೋಗವನ್ನೇ ಮೆಡಿಟೇಷನ್ ಮಾಡಿ ಹೀಲ್ ಮಾಡಿದ್ದಾರೆ ಅಂದಮೇಲೆ ಈ ಲೈಫ್ನ ಪ್ರಾಬ್ಲಮ್ಸ್ ಏನು ಈಸಿಯಾಗಿ ಸಾಲ್ವ್ ಆಗುತ್ತೆ ಯಾರೆಲ್ಲ ತುಂಬ ಬೇಜಾರಲ್ಲಿದ್ದೀರಿ ಅಂತ ಹೇಳಿದಿರಿ ಡೋಂಟ್ ವರಿ ಸೋನ್ ನಿಮ್ಮ ಎಲ್ಲ ಏನು ಕನ್ಸರ್ನ್ಸ್ಗೆ ಉತ್ತರ ಸಿಗುತ್ತೆ ಆ್ಯಂಡ್ ನೀವು ಹ್ಯಾಪಿಯಾಗಿ ಕಮೆಂಟ್ ಮಾಡ್ತೀರಾ ಸೊ ಎಸ್ ನನ್ನ ಲೈಫ್ ಚೇಂಜ್ ಆಯಿತು ಅಂತ ಮೆಡಿಟೇಷನ್ ಮಾಡಿದ್ರಿಂದ ಅಂತ ಬಿಕಾಸ್ ಇಟ್ಸ್ ವೆರಿ ಪವರ್ಫುಲ್ ನಿಮ್ಮ ಗೈಡೆನ್ಸ್ ಎಷ್ಟು ಸ್ಟ್ರಾಂಗಾಗಿ ಸಿಗುತ್ತೆ ಅಂತ ಅಂದರೆ ಸಜೆಷನ್ ನೀವು ಎಲ್ಲೂ ತೊಗೊಳ್ಬೇಕಾಗಿಲ್ಲ ಅಷ್ಟು ಒಳ್ಳೆಯ ಗೈಡೆನ್ಸ್ ನಿಮಗೆ ಮೆಡಿಟೇಷನ್ನಲ್ಲಿ ಸಿಗುತ್ತೆ ಮೆಡಿಟೇಷನ್ ಮಾಡಿ ಸೊ ಇದಿಷ್ಟು ಆಯಿತು ಈಗ ನನಗೆ ಆ್ಯಕ್ಚುಲಿ ಇದನ್ನು ನಿಮ್ಗೆ ಕ್ಲಿಯರ್ ಮಾಡಲೇಬೇಕಿತ್ತು ಅನಿಸ್ತು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಈಗ ನೆವಿಲ್ ಅವರ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ ಸೊ ಈಗ ನೆವಿಲ್ ಅವರು ಕ್ಲಾಸಲ್ಲಿ ತನ್ನ ಸ್ಟೂಡೆಂಟ್ನ ಮೀಟ್ ಆಗಲ್ಲ ಹೀಗೆ ಹೋಗ್ತಾ ಇರಬೇಕಾದ್ರೆ ಸೆವೆಂಟಿ ಸೆಕೆಂಡ್ ಸ್ಟ್ರೀಟಲ್ಲಿ ತನ್ನ ಸ್ಟೂಡೆಂಟ್ ಆ್ಯನ್ ಅನ್ನೋರನ್ನ ಮೀಟ್ ಆಗ್ತಾರೆ ಸೊ ಆ್ಯನ್ ನೆವಿಲ್ ಕ್ಲಾಸಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇರ್ತಾರೆ ಸೊ ಅವರು ನೆವಿಲ್ಗೆ ಅವರ ಸಕ್ಸಸ್ ಸ್ಟೋರಿಯನ್ನು ಹೇಳ್ತಾರೆ ಏನು ಅಂತ ಅಂದರೆ ಒಂದು ದಿವಸ ಅವರು ಹೀಗೆ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾರೆ ಒಂದು ಸುಂದರವಾದ ಹ್ಯಾಟ್ ಶಾ ಟೊಪ್ಪಿ ಮಾರುವಂತಹ ಅಂಗಡಿಯನ್ನ ನೋಡ್ತಾರೆ ಸೊ ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಒಂದು ಹ್ಯಾಟ್ ಇರುತ್ತೆ ಸೊ ಅದ್ರ ಮೇಲೆ ಇವರಿಗೆ ಆಸೆ ಆಗುತ್ತೆ ತಗೊಳ್ಬೇಕು ತುಂಬಾ ಸುಂದರವಾದ ಹ್ಯಾಟ್ ಇರುತ್ತೆ ಬಟ್ ಅದರದು ಪ್ರೈಸ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅವರು ಅಫೋರ್ಡ್ ಮಾಡೋ ಹಾಗೆ ಇರಲ್ಲ ಅಂದ್ರೆ ಅವ್ರು ಕೊಂಡ್ಕೊಳ್ಳಿಕ್ಕೆ ಸಾಧ್ಯನೇ ಇರೋಲ್ಲ ಅಷ್ಟು ಜಾಸ್ತಿ ಅಮೌಂಟ್ ಇರುತ್ತೆ ಆ ಟೊಪ್ಪಿಯ ಪ್ರೈಸ್ ಸೊ ಅವಾಗೇನು ಮಾಡ್ತಾರೆ ಬಟ್ ಆಸೆ ಸಿಕ್ಕಾಪಟ್ಟೆ ಇರುತ್ತೆ ಆ ಟೊಪ್ಪಿ ನೋಡಿದ ತಕ್ಷಣ ಅದು ಹಾಕ್ಕೊಳ್ಳೇಬೇಕು ತುಂಬ ಚೆನ್ನಾಗಿದೆ ತೊಗೊಳ್ಬೇಕು ಅನ್ನೋ ಆಸೆ ಅವ್ರಿಗಿರುತ್ತೆ ಬಟ್ ಮನಿ ಇರಲ್ಲ ಅವ್ರು ಏನು ಮಾಡ್ತಾರೆ ಈಗ ನೆವಿಲ್ ಪ್ರಿನ್ಸಿಪಲ್ ಯೂಸ್ ಮಾಡೋಣ ಅಂತ ಹೇಳಿ ಜ ಇನ್ ಫ್ರಂಟ್ ಆಫ್ ಆ ಟೊಪ್ಪಿ ಶಾಪ್ ಏನಿದೆ ಅದ್ರ ಮುಂದೆ ಹೆಂಗೆ ಅಂದ್ಕೊಳ್ತಾರೆ ಅಂದರೆ ಆ ಹ್ಯಾಟ್ ಏನಿದೆ ಅದು ಅವ್ರ ತಲೆ ಮೇಲೆ ಆ್ಯಸ್ ಎಫ್ ಆಲ್ರೆಡಿ ಹಾಕೊಂಡಿದ್ದಾರೆ ಅವರು ಸೊ ಗ್ರೇಸ್ ಫುಲಿ ಆ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅಲ್ಲಿ ಏನಿದೆ ಗ್ಲಾಸ್ ಬರುತ್ತಲ್ಲ ವಿಂಡೋಸ್ ಅದರಲ್ಲಿ ತನ್ನ ಮುಖ ನೋಡೋಲ್ಲ ಬಿಕಾಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ತಲೆ ಮೇಲೆ ಹ್ಯಾಟ್ ಇಲ್ಲದೆ ಇರೋದು ಸೊ ಅದಕ್ಕೆ ಎಲ್ಲ ಈ ಮಿರರ್ ಏನಿದೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸ್ಟ್ರೇಟ್ ನೋಡಿಕೊಂಡು ಫೀಲ್ ಮಾಡ್ಕೊಳ್ತಾರೆ ಆ್ಯಸ್ ಇಫ್ ಅವ್ರ ತಲೆ ಮೇಲೆ ಆ ಸುಂದರವಾದ ಹ್ಯಾಟ್ ಇದೆ ಅನ್ನೋದು ಫೀಲ್ ಮಾಡ್ತಾರೆ ಆಮೇಲೆ ಅದೇ ಫೀಲಿಂಗಲ್ಲಿ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಮನೆಗೆ ಹೋದ ತಕ್ಷಣ ಏನು ಅವರ ಇಮ್ಯಾಜಿನರಿ ಹ್ಯಾಟ್ ಏನಿದೆ ಅವರು ಅಂಗಡಿಯಲ್ಲಿ ನೋಡಿದಂತಹ ಬ್ಯೂಟಿಫುಲ್ ಹ್ಯಾಟ್ ಏನಿದೆ ಅದನ್ನು ರಿಮೂವ್ ಮಾಡಿ ಟೇಬಲ್ ಮೇಲೆ ಇಡ್ತಾರೆ ಇಮ್ಯಾಜಿನರಿ ಹ್ಯಾಟ್ ರಿಯಲ್ ಅಲ್ಲ ಸೊ ಅದನ್ನು ತೆಗೆದು ಏನು ಟೇಬಲ್ ಮೇಲೆ ಇಡ್ತಾರೆ ಖುಷಿಯಿಂದ ಇರ್ತಾರೆ ಜಸ್ಟ್ ಒಂದೇ ಸಲ ಇಮ್ಯಾಜಿನ್ ಮಾಡಿದ್ದು ಹಾಗೆ ಬಿಟ್ಬಿಡ್ತಾರೆ ಒಂದು ಆ್ಯಸ್ ಇಫ್ ಅವರು ಆ ಟೊಪ್ಪಿಯನ್ನು ತಗೊಂಡಿದ್ದಾರೆ ಖುಷಿಯಿಂದ ಇದ್ದಾರೆ ಅನ್ನೋ ಥರ ಫೀಲಿಂಗ್ ಮಾಡ್ಕೊಳ್ತಾರೆ ಆಮೇಲೆ ಹಾಗೆ ಬಿಟ್ಬಿಡ್ತಾರೆ ಹತ್ತು ದಿವಸ ಆದಮೇಲೆ ಅವರ ಫ್ರೆಂಡ್ ಅವರಿಗೆ ಕಾಲ್ ಮಾಡ್ತಾರೆ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ನನಗೆ ಸಿಗು ಅಂತ ಸೊ ಇವರು ಹೋಗ್ತಾರೆ ಹೋದ ತಕ್ಷಣ ಇವರೇ ಸರ್ಪ್ರೈಸ್ಗೆ ಅವರೇನು ತೊಪ್ಪಿ ನೋಡಿದ್ರಲ್ಲ ಹ್ಯಾಟ್ ನೋಡಿದ್ರಲ್ಲ ಸೊ ಅದೇ ಥರದ್ದು ಇಪ್ಪತ್ತರಿಂದ ಮೂವತ್ತು ಹ್ಯಾಟ್ ಒಂದು ಬಾಕ್ಸೇ ಅವರಿಗೆ ಗಿಫ್ಟಾಗಿ ಕೊಡ್ತಾರೆ ಆ್ಯಂಡ್ ಇವರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಇದನ್ನು ನೀನು ಗಿಫ್ಟ್ ಮಾಡ್ತಾ ಇದ್ದೀಯ ನನಗೆ ಅಂದರೆ ಗೊತ್ತಿಲ್ಲ ನಾನು ಅದನ್ನು ತಗೊಳ್ಬೇಕಾದ್ರೆ ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡೆ ಬಟ್ ಹಾಕೊಂಡಾಗ ಅಷ್ಟು ನನಗೆ ಒಪ್ಲಿಲ್ಲ ಅನಿಸ್ತು ನಿನಗೆ ನಾನು ಗಿಫ್ಟ್ ಮಾಡಬೇಕು ನಿನ್ನ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಇವರು ಆಸೆ ಪಟ್ಟಿದ್ದಷ್ಟು ಒಂದು ಹ್ಯಾಟ್ ಬಟ್ ಇವ್ರಿಗೆ ಸಿಕ್ಕಿದ್ದಷ್ಟು ಹ್ಯಾಟ್ ಬಾಕ್ಸೇ ಸಿಕ್ತು ಇವ್ರಿಗೆ ಸೊ ಯೂನಿವರ್ಸ್ ಯೂನಿವರ್ಸ್ಗೆ ನಾವು ನಮ್ಮ ಆಸೆಯನ್ನು ವ್ಯಕ್ತಪಡಿಸಿದಾಗ ಅವರು ಟ್ರೆಮೆಂಡಸ್ಲಿ ಅಮೇಝಿಂಗ್ ವೇಯಲ್ಲಿ ಅದನ್ನು ಫುಲ್ಫಿಲ್ ಮಾಡ್ತಾರೆ ಸೊ ಏನಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ ದೊಡ್ಡ ಕನಸನ್ನು ಕಾಣಲಿಕ್ಕೆ ಅಥವಾ ಏನೋ ಒಂದು ವಸ್ತು ನಮಗೆ ಇಷ್ಟ ಆಗಿರುತ್ತೆ ಬಟ್ ದುಡ್ಡಿರಲ್ಲ ನಾವೇನು ಮಾಡ್ತೀವಿ ಆ ಇಷ್ಟವನ್ನೇ ನಮ್ಮಿಂದ ದೂರ ಮಾಡಿಬಿಡ್ತೀವಿ ಬಟ್ ಮನಸಲ್ಲೇ ಇರುತ್ತೆ ಅಲ್ವಾ ತಗೊಳ್ಬೇಕಿತ್ತು ಆ ವಸ್ತುವನ್ನು ತಗೊಳ್ಬೇಕಿತ್ತು ಅಂತ ಸೊ ನಾವೇನು ಮಾಡ್ತೀವಿ ಮನಿ ಬಂದ ತಕ್ಷಣ ತೊಗೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡ್ತೀವಿ ಸೊ ನೆವಿಲ್ಗೆ ಈಗ ಅವರ ಸ್ಟೂಡೆಂಟ್ ಕ್ವೆಶನ್ ಕೇಳ್ತಾರೆ ನೆವಿಲ್ ಎಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲ ಆಯಿತು ಆದರೆ ನನಗೆ ಒಂದು ವಿಷಯ ಅರ್ಥ ಆಗಿಲ್ಲ ಹ್ಯಾಟ್ ಬೇಕಾಗಿತ್ತು ಯೂನಿವರ್ಸ್ ಹತ್ರ ಕೇಳಿದಾಗ ಥ್ರೂ ಇಮ್ಯಾಜಿನೇಷನ್ ಕೇಳಿದಾಗ ಯೂನಿವರ್ಸ್ ನನಗೆ ಆ ಹ್ಯಾಟ್ ತೊಗೊಳ್ಲಿಕ್ಕೆ ದುಡ್ಡೆ ಕೊಡಬಹುದಿತ್ತಲ್ಲ ಯಾಕೆ ಫ್ರೆಂಡ್ಸ್ ಥ್ರೂ ಹ್ಯಾಟನ್ನು ಕೊಡಿಸ್ತು ಅಂತ ನೆ ಸೊ ಆಗ ನೆವಿಲ್ ಹೇಳ್ತಾರೆ ಫಸ್ಟು ಆ ಸ್ಟೂಡೆಂಟ್ಗೆ ಕೇಳ್ತಾರೆ ನಿನಗೆ ನೀನು ಯೂಶ್ವಲಿ ಒಂದು ಹ್ಯಾಟ್ಗೆ ಎಷ್ಟು ಪ್ರೈಸ್ ಪೇ ಮಾಡ್ತೀಯ ಅಂತ ಫೈ ಟು ಸೆವೆನ್ ಡಾಲರ್ ಅಂತ ಹೇಳಿ ಅವರು ಆನ್ಸರ್ ಮಾಡ್ತಾರೆ ಬಟ್ ಅವರಿಗೆ ಆಸೆ ಇದ್ದಿದ್ದು ಎಷ್ಟು ಸೆವೆಂಟೀನ್ ಡಾಲರ್ ಹ್ಯಾಟ್ ಸೊ ಸ್ಪೆಂಡ್ ಮಾಡಿಯೇ ಅಭ್ಯಾಸ ಇಲ್ಲ ಅಥವಾ ದೊಡ್ಡದಾಗಿ ಏನು ಆಲೋಚನೆ ಮಾಡೇ ಅಭ್ಯಾಸ ಇಲ್ಲ ಇನ್ ಕೇಸ್ ಮನಿಯನ್ನು ಡೈರೆಕ್ಟಾಗಿ ಯೂನಿವರ್ಸ್ ತಂದು ಕೊಟ್ಟರೂ ಕೂಡ ಅದನ್ನು ನೀನು ಹ್ಯಾಟ್ ತೊಗೊಳ್ಲಿಕ್ಕೆ ಯೂಸ್ ಮಾಡೋಲ್ಲ ಬದಲಾಗಿ ನಿನ್ನ ಏನಿದೆ ಇಮಿಡಿಯೇಟ್ ನಿಂಗೆ ಏನು ಬೇಕೋ ಅದಕ್ಕಷ್ಟೇ ಯೂಸ್ ಮಾಡ್ತೀಯ ಬಟ್ ನಿಂಗೆ ಹ್ಯಾಟ್ ತೊಗೊಳ್ಬೇಕು ಅಂತ ತುಂಬ ಆಸೆ ಇದ್ದರೂ ಆ ಆಸೆಯನ್ನು ನೀನು ಇಗ್ನೋರ್ ಮಾಡಿ ಇಮಿಡಿಯೇಟ್ ಏನು ಫುಲ್ಫಿಲ್ ಆಗಬೇಕು ನಿನ್ನ ಆಸೆಗಳು ಅಷ್ಟಕ್ಕೆ ನೀನು ಸೀಮಿತ ಆಗಿರ್ತೀಯ ಅಂತಾರೆ ಸೊ ಅದನ್ನು ಆ್ಯಂಡ್ ಕೂಡ ಒಪ್ಕೊಳ್ತಾರೆ ಆ್ಯಂಡ್ ನೆವಿಲ್ ಹಂಗೆ ಕಂಟಿನ್ಯೂ ಮಾಡ್ತಾರೆ ಯೂನಿವರ್ಸ್ ಯಾವಾಗಲೂ ನಾವು ಸಲ ಮನ್ಸ್ ಬಿಚ್ಚಿ ಯೂನಿವರ್ಸ್ ಹತ್ರ ನಮ್ಮ ಆಸೆಯನ್ನು ಹೇಳ್ಕೊಂಡಾಗ ಯೂನಿವರ್ಸ್ ಹತ್ರ ವಾಪಸ್ ಕೇಳಬಾರ್ದು ಅದು ನೀವು ಹೆಂಗೆ ಫುಲ್ಫಿಲ್ ಮಾಡ್ತೀರಾ ಅಂತ ಆ್ಯಂಡ್ ಹಾಗೆ ಕೇಳದೇ ಇದ್ದಾಗ ಯೂನಿವರ್ಸ್ ತುಂಬ ಬ್ಯೂಟಿಫುಲ್ ವೇ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ನಮ್ಮ ಆಸೆಯನ್ನು ಫುಲ್ಫಿಲ್ ಮಾಡುತ್ತೆ ಅಂತ ನೆವಿಲ್ ಹೇಳ್ತಾರೆ ಆ್ಯಂಡ್ ಈ ಕಥೆಯಲ್ಲಿ ತುಂಬ ಶಾರ್ಟ್ ಕತೆ ಇದು ಸೊ ಜಸ್ಟ್ ಅವರು ವಿಜುವಲೈಸ್ ಹೀಗೆ ಹೋಗ್ತಾ ಹೋಗ್ತಾ ವಿಜುವಲೈಸ್ ಮಾಡಿದಾಗೂ ಆ ಹ್ಯಾಟ್ ಸಿಕ್ತು ಅವರಿಗೆ ಆ್ಯಂಡ್ ಅವರು ಒಂದು ಹ್ಯಾಟ್ ಬಗ್ಗೆ ಆಸೆ ಪಟ್ಟಿದ್ರು ಬಟ್ ಅವರಿಗೆ ಹ್ಯಾಟ್ ಬಾಕ್ಸೇ ಸಿಕ್ ಹಾಗೆ ಯೂನಿವರ್ಸ್ ಯಾವಾಗಲೂ ನೀವು ಒಂದು ಬ್ಲೆಸ್ಸಿಂಗ್ ಕೇಳಿದರೆ ಹತ್ತು ಬ್ಲೆಸ್ಸಿಂಗ್ ನಿಮಗೆ ಕೊಡುತ್ತೆ ಬಟ್ ನೀವು ಕೇಳಬೇಕು ಸೊ ಕೇಳೋದು ಹೇಗೆ ಡೆಸ್ಪರೇಟ್ಲಿ ಕೇಳೋದಲ್ಲ ಬದಲಾಗಿ ನೆವಿಲ್ ಪ್ರಕಾರ ಗಾಡಲ್ಲಿ ಅಥವಾ ಅಲ್ಲಿ ಅಥವಾ ಡಿವೈನ್ ಎನರ್ಜಿಯಲ್ಲಿ ನೀವು ನಿಮ್ಮ ಆಸೆಗಳ ಬಗ್ಗೆ ಕೇಳೋದು ಅಂತ ಅಂದರೆ ವಿಷುವಲೈಸ್ ಮಾಡೋದು ಆ್ಯಸ್ ಇಫ್ ಅದು ನಿಮ್ಮ ಲೈಫಲ್ಲಿ ಇದೆ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಸೊ ಆ ವಿಜುವಲೈಸೇಷನ್ನಲ್ಲಿ ಆಸ್ಕಿಂಗ್ ಪವರ್ ಇದೆ ಅದು ಯೂನಿವರ್ಸ್ಗೆ ಗೊತ್ತಾಗುತ್ತೆ ಆ್ಯಂಡ್ ಯೂನಿವರ್ಸ್ ನಿಮಗೆ ಬ್ಯೂಟಿಫುಲ್ ರೀತಿಯಲ್ಲಿ ಫುಲ್ಫಿಲ್ ಮಾಡುತ್ತೆ ನಿಮ್ಮ ಆಸೆಗಳನ್ನು ಸೊ ಆ್ಯಂಡ್ ಈ ಕಥೆಯನ್ನು ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಹೇಗೆ ಅಂತ ಅಂದರೆ ಸೊ ಆ ಲೇಡಿ ಅಷ್ಟು ಅಮೌಂಟಿನ ಕಾಸ್ಟ್ಲಿ ಹ್ಯಾಟ್ ತೊಗೊಂಡೆ ಅಭ್ಯಾಸ ಇಲ್ಲ ಬಟ್ ಅವ್ರು ಕನ್ಸು ಕಾಣೋದನ್ನು ಸ್ಟಾಪ್ ಮಾಡಿದ್ರ ಇಲ್ಲ ಆ್ಯಸ್ ಇಫ್ ಆ ಹ್ಯಾಟ್ ಅವ್ರ ತಲೆ ಮೇಲೆ ಇದೆ ಆ್ಯಂಡ್ ಅವ್ರು ಆರಾಮಾಗಿ ಖುಷಿಯಾಗಿದ್ದಾರೆ ಅಂತ ವಿಜುವಲೈಸ್ ಮಾಡಿದ್ರು ಆ್ಯಂಡ್ ಅವ್ರಿಗೆ ಹ್ಯಾಟ್ ಸಿಕ್ತು ಕೂಡ ಅವ್ರ ಆಸೆಯನ್ನು ಕೈಬಿಟ್ರೆ ಇಲ್ಲ ಅದೇ ರೀತಿ ನಾವೇನು ಮಾಡ್ತೀವಿ ಲೈಫಲ್ಲಿ ದೊಡ್ಡ ದೊಡ್ಡ ಕನಸನ್ನು ಕಾಣಲಿಕ್ಕೆ ಹೆದರ್ತೀವಿ ಅದರಿಂದ ಏನಾಗುತ್ತೆ ಆ ಕನಸು ನನಸಾಗುವಂಥ ಪೊಟೆನ್ಷಿಯಲ್ ಅಥವಾ ಪಾಸಿಬಿಲಿಟಿ ಇದ್ದರೂ ಕೂಡ ನಾವು ಅದನ್ನು ರೀಚ್ ಆಗೋ ಪ್ರಯತ್ನ ಮಾಡಲ್ಲ ಫಾರ್ ಎಕ್ಸಾಂಪಲ್ ಕೆಲವೊಂದು ಈಗ ಮಾಲಲ್ಲಿ ಹೋದಾಗ ಕೆಲವೊಂದು ಸೆಕ್ಷನ್ಗೆ ವಿಸಿಟೇ ಮಾಡಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಬೇಡ ಅಂತ ನೋ ಹೋಗಬೇಕು ಅದನ್ನು ಫೀಲ್ ಮಾಡಬೇಕು ನೋಡಬೇಕು ಯಾವ ವಸ್ತುಗಳು ನಿಮಗೆ ಇಷ್ಟ ಆಗುತ್ತೆ ಅದಕ್ಕೆ ಎನರ್ಜಿ ಕೊಡಿ ಪಾಸಿಟಿವ್ ಎನರ್ಜಿ ಕೊಡಿ ಆ್ಯಂಡ್ ಆ ವಸ್ತು ನಿಮ್ಮ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ರೀತಿಯಿಂದ ಬಂದೇ ಬರುತ್ತೆ ಆ್ಯಂಡ್ ನೀವು ಯಾವತ್ತೂ ಯೂನಿವರ್ಸ್ಗೆ ಹೆಂಗೆ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನು ಕೇಳಬಾರ್ದು ಬಿಕಾಸ್ ಯೂನಿವರ್ಸ್ ತುಂಬ ಈಸಿ ಎಫರ್ಟ್ಲೆಸ್ ಬ್ಯೂಟಿಫುಲ್ ವೇಯಲ್ಲಿ ನಿಮ್ಮ ಕನಸನ್ನು ನನ್ಸ್ ಮಾಡುತ್ತೆ ಹಾಗೆ ಹೇಳ್ತಾರಲ್ಲ ಚಂದ್ರನಿಗೆ ನೀವು ಆಸೆ ಪಟ್ಟರೆ ಅಟ್ಲೀಸ್ಟ್ ಸ್ಟಾರ್ಸ್ ಆದರೂ ಸಿಗುತ್ತೆ ಅಂತ ಯಾವಾಗಲೂ ಏಮ್ ಹೈ ಸೊ ದುಡ್ಡಿಲ್ಲ ಅಂತ ಹೇಳಿ ಬಂಗ್ಲೋ ಕನಸು ಕಾರ್ ಕನಸು ಕಾಣೋದನ್ನು ಬಿಡಬೇಡಿ ದುಡ್ಡಿರಲಿ ಇಲ್ಲದೆ ಇರಲಿ ವಿಜುವಲೈಸ್ ಮಾಡಿ ಒಳ್ಳೆಯ ಕಾರ್ ಒಳ್ಳೆಯ ಬಂಗ್ಲೋ ಒಳ್ಳೆಯ ಲೈಫ್ ಸ್ಟೈಲನ್ನ ನೀವು ವಿಜುವಲೈಸ್ ಮಾಡಿ ವಿಜುವಲೈಸ್ ಮಾಡಿದಾಗ ನಿಮ್ಮ ಪವರ್ ಎಷ್ಟಾಗುತ್ತೆ ಮ್ಯಾಗ್ನೆಟಿಕ್ ಪವರ್ ಎಷ್ಟಾಗುತ್ತೆ ಅಂತ ಅಂದರೆ ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಆ ಕನಸು ನನಸು ಹಾಗೇ ಆಗುತ್ತೆ ಸೊ ನೀವು ಈಗ ನಿಮಗೆ ಯಾರಿಗೆಲ್ಲ ವಿಜುವಲೈಸೇಷನ್ ಬಗ್ಗೆ ಅಷ್ಟು ಕಂಫರ್ಟ್ ಇಲ್ಲ ನೀವು ಸಡನ್ನಾಗಿ ದೊಡ್ಡ ದೊಡ್ಡ ಏಮ್ಗೆ ನಿಮ್ಮ ಏನಂತಾರೆ ಕನ್ಸ್ ವಿಜ್ಯುವಲೈಸೇಷನ್ ಯೂಸ್ ಮಾಡಬೇಡಿ ಫಾರ್ ಎಕ್ಸಾಂಪಲ್ ಈಗ ಹಬ್ಬ ಬರ್ತಾ ಇದೆ ಡ್ರೆಸ್ ವಿಜ್ಯುವಲೈಸ್ ಮಾಡಿ ಸೊ ಯಾವುದಾದ್ರೂ ಈಗ ನೆಟ್ಟಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಸೊ ಆ ಡ್ರೆಸ್ ಆ್ಯಸ್ ಇಫ್ ನೀವು ಹಾಕ್ಕೊಂಡಿದ್ದೀರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಆ ಟೆಕ್ಸ್ಚರ್ ಹೆಂಗಿದೆ ಆ ಕಲರ್ ಹೆಂಗಿದೆ ಎಲ್ಲನ ಫೀಲ್ ಮಾಡಿ ಸೊ ನಿಮ್ಮ ಫೈ ಸೆನ್ಸಸ್ ಏನಿದೆ ವಿಷುವಲೈಸೇಷನಲ್ಲಿ ಇನ್ವಾಲ್ವ್ ಆಗುತ್ತೆ ಆ್ಯಂಡ್ ಡೂ ಇಟ್ ಟೆಸ್ಟ್ ಇಟ್ ಟ್ರೈ ಇಟ್ ನೀವು ಯಾವುದೇ ರೀತಿಯಿಂದನೂ ಅದನ್ನು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡೇ ಮಾಡ್ತೀರಾ ಡ್ರೆಸ್ಸೇ ಅಂತ ಹೇಳ್ತಾ ಇಲ್ಲ ಬದಲಾಗಿ ಎನಿಥಿಂಗ್ ನಿಮ್ಗೆ ಇಷ್ಟ ಆಗೋವಂಥ ಯಾವುದೇ ವಸ್ತು ಇರ್ಬೋದು ಆ್ಯಂಡ್ ಇನ್ನೊಂದು ಈಗ ವಿಜುವಲೈಸ್ ಮಾಡಬೇಕಾದ್ರೆ ನಿಮಗೆ ಫೀಲ್ ಬರೋಲ್ಲ ಇಮೇಜಸ್ ಬರಲ್ಲ ಅಂತ ಈಗ ಕಣ್ಣು ಮುಚ್ಕೊಂಡು ಒಂದು ಆ್ಯಪಲ್ ಇಮ್ಯಾಜಿನ್ ಮಾಡಿದಾಗ ಆ್ಯಪಲ್ ಹೆಂಗಿರುತ್ತೆ ಆ್ಯಪಲ್ ಕಲರ್ ಹೆಂಗಿರುತ್ತೆ ಅದರ ಟೆಕ್ಸ್ಚರ್ ಹೇಗಿರುತ್ತೆ ಅದನ್ನು ಕಟ್ ಮಾಡಿದಾಗ ಹೇಗಿರುತ್ತೆ ಅದನ್ನು ತಿಂದಾಗ ಹೇಗಿರುತ್ತೆ ತಿಂದಾಗ ಯಾವ ಫೀಲ್ ಬರುತ್ತೆ ಯಾವ ಸೆನ್ಸೇಷನ್ ಫೀಲ್ ಆಗುತ್ತೆ ನಿಮಗೆ ಅದನ್ನು ನೀವು ವಿಜುವಲೈಸ್ ಮಾಡ್ಬೋದು ಒಂದು ನಾಲ್ಕರಿಂದ ಐದು ದಿವಸ ಆ್ಯಂಡ್ ಅಥವಾ ಆರೆಂಜ್ ಆರೆಂಜ್ ಆ್ಯಪಲ್ ಆದಮೇಲೆ ಆರೆಂಜ್ ಆರೆಂಜ್ ಕಲರ್ ಹೆಂಗಿರುತ್ತೆ ಆರೆಂಜಿನ ಟೆಕ್ಸ್ಚರ್ ಹೆಂಗಿರುತ್ತೆ ಅದನ್ನು ಬಿಡಿಸಿದಾಗ ಏನಿರುತ್ತೆ ಫ್ರೂಟ್ ಹೆಂಗಿರುತ್ತೆ ಅದನ್ನು ತಿಂದಾಗ ಹೆಂಗಿರುತ್ತೆ ಸೊ ಆ ಥರ ನೀವು ಫೈ ಸೆನ್ಸಸ್ ಈಸಿಯಾಗಿ ನಿಮಗೆ ವಿಜುವಲೈಸ್ ಮಾಡ್ಬೋದು ಈ ಥರ ನೀವು ಈಸಿ ಈಸಿ ವಿಝ್ ವಿಶ್ಯುಲೈಸ್ ಮಾಡಿ ನಂತರ ನಿಮ್ಮ ಯಾವುದಾದ್ರೂ ದೊಡ್ಡ ಆಸೆಯನ್ನು ನೀವು ತಕ್ಷಣಕ್ಕೆ ಕಣ್ಮುಚ್ಕೊಂಡು ಯೋಚನೆ ಮಾಡಿದಾಗಲೇ ಸಾಕು ಅದರ ವಿಷುವಲ್ಸ್ ಅದರ ಫೀಲ್ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಡನ್ನಾಗಿ ಈಗ ಯಾರಿಗೆ ವಿಜುವಲೈಸೇಷನ್ ಮಾಡಬೇಕಾದ್ರೆ ಕಷ್ಟ ಆಗ್ತಾ ಇದೆ ಇವನ್ ನೆವಿಲ್ ಕೂಡ ಹೇಳ್ತಿದ್ರು ಈಗ ಬಾಲ್ ಬೇಸ್ ಬಾಲ್ ಆಗಿರ್ಬೋದು ಆಟದ ಇರ್ಬೋದು ಅಥವಾ ಹಣ್ಣು ಅದನ್ನೆಲ್ಲ ಜಸ್ಟ್ ಫಸ್ಟ್ ವಿಜುವಲೈಸ್ ಮಾಡಿ ಅದು ಈಸಿ ವಿಜುವಲೈಸೇಷನ್ ಬರುತ್ತೆ ಆ್ಯಂಡ್ ನಿಮ್ಮ ಸೊ ಫಸ್ಟ್ ಈಗ ನಾವು ಲಾವೇಶ್ ಲೈಫ್ ಸ್ಟೈಲ್ ಆಗಿರ್ಬೋದು ಒಳ್ಳೆ ಮನೇಲಿರೋ ಥರ ತುಂಬ ಒಳ್ಳೆ ಖುಷಿಯಾಗಿರೋ ಥರ ವಿಜುವಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅನಿಸುತ್ತೆ ಇದು ಹೆಂಗೆ ಸತ್ಯ ಆಗಲಿಕ್ಕೆ ಸಾಧ್ಯ ಇದು ಹೆಂಗೆ ಫುಲ್ಫಿಲ್ ಆಗಲಿಕ್ಕೆ ಸಾಧ್ಯ ರಿಯಾಲಿಟಿ ನೋಡಿದಾಗ ರಿಯಾಲಿಟಿಗೂ ಇಮ್ಯಾಜಿನೇಷನ್ಗೂ ಸಂಬಂಧನೇ ಇರೋಲ್ಲ ಬಟ್ ಸ್ಟಿಲ್ ಕಂಟಿನ್ಯೂ ನಿಮ್ಮ ಆಸೆಯನ್ನು ಬಿಡಬೇಡಿ ನಿಮ್ಮ ಕನಸನ್ನು ಬಿಡಬೇಡಿ ಡೋಂಟ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್ಸ್ ಕಂಟಿನ್ಯೂ ಮಾಡಿ ಡ್ರೀಮ್ ಇಟ್ ಆ್ಯಸ್ ಎಫ್ ಇಟ್ಸ್ ಯಾಸ್ ಅದಾದಮೇಲೆ ಅದು ಹೆಂಗೆ ಫುಲ್ಫಿಲ್ ಆಗುತ್ತೆ ಯಾವ ರೀತಿ ಫುಲ್ಫಿಲ್ ಆಗುತ್ತೆ ಅದು ಯೂನಿವರ್ಸ್ಗೆ ಬಿಟ್ಬಿಡಿ ಆ್ಯಂಡ್ ಕೆಲಸ ಮಾಡದೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅಂತ ಅಲ್ಲ ಖಂಡಿತ ಕೆಲಸ ಮಾಡಬೇಕು ಬಟ್ ನಾವು ಕರೆಂಟ್ ರಿಯಾಲಿಟಿ ನೋಡಿದಾಗ ತುಂಬ ಡಿಸ್ಕರೇಜ್ ಆಗಿಬಿಡ್ತೀವಿ ಈಗ ಮನಿ ಮನಿ ಅಂತ ಅಲ್ಲ ಈಗ ನಾವು ಯಾವುದೋ ಒಂದು ವಸ್ತು ತೊಗೊಳ್ಬೇಕು ಅಂತ ಇರುತ್ತೆ ಅಷ್ಟು ವಸ್ತು ನಾವು ತೊಗೊಂಡೇ ಅಭ್ಯಾಸ ಇರಲ್ಲ ಅಷ್ಟು ಬೆಲೆಯ ವಸ್ತು ಆ್ಯಂಡ್ ಅದ್ರ ಬಗ್ಗೆ ನಾವು ವಿಜ್ಯುಲೈಸು ಮಾಡಲಿಕ್ಕೆ ಹೋಗೋಲ್ಲ ಯಾಕಂದರೆ ಬೇಡಪ್ಪ ಸುಮ್ಮನೆ ಯಾಕೆ ಅಂತ ಬಿಡಬೇಡಿ ನಿಮ್ಮ ಕನಸು ಅಥವಾ ನಿಮ್ಮ ಆಸೆ ಬಿಡಬೇಡಿ ಗೋ ಫಾರ್ ಇಟ್ ವಿಜುವಲೈಸ್ ಮಾಡೋದರಿಂದ ಏನಾದರೂ ದುಡ್ಡು ಖರ್ಚಾಗತ್ತಾ ಇಲ್ಲ ಬಟ್ ದುಡ್ಡು ಬರುತ್ತೆ ಆ ಕನ್ಸು ನನ್ಸಾಗಲಿಕ್ಕೆ ಹೆಂಗಾದರೂ ಒಂದಾ ಯೂನಿವರ್ಸ್ ನಿಮಗೆ ಅಷ್ಟು ಅಮೌಂಟ್ ಸೆಂಡ್ ಮಾಡುತ್ತೆ ಅಥವಾ ನಿಮ್ಮ ಫ್ರೆಂಡ್ ತ್ರೂ ಕೊಡುತ್ತೆ ಹೇಗಾದರೂ ನಿಮಗೆ ಫುಲ್ಫಿಲ್ ಮಾಡೇ ಮಾಡುತ್ತೆ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಯು ಆಲ್ ನಿಮ್ಮೆಲ್ಲರ ಕನಸು ಆದಷ್ಟು ಬೇಗ ನನ್ಸಾಗಲಿ ಸೊ ಥ್ಯಾಂಕ್ ಯು ಸೋ ಮಚ್